ಮಾತಾಡೋಣ. ಇವತ್ತು ನೋವನ್ನ ಗುಣಪಡಿಸುವಂತಹ ಒಂದು ರಾಗದ ಬಗ್ಗೆ ಮಾತು. ಒಬ್ರು ಆಡಿಟರ್ ಟರ್ನ್ಡ್ ಮ್ಯೂಸಿಷಿಯನ್ ನನ್ನ ಜೊತೆ ಇರ್ತಾರೆ, ಹೂ ವಾಸ್ ಫ್ಯಾಸಿನೇಟೆಡ್ ಬೈ ರಾಗಾಸ್ ಅಂಡ್ ಇವರ ಫ್ಯಾಸಿನೇಷನ್ ನ ಬಗ್ಗೆನೇ ನಮ್ಮ ಜೊತೆ ಹಂಚಿಕೊಳ್ತಾರೆ. ಇವರ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ಸ್ಟೇ ಟ್ಯೂನ್ಡ್. ಅಂಡ್ ಅನವಶ್ಯಕ ಓಡಾಟ ಬೇಡ, ದೋ ಅನ್ಲಾಕ್ ನ ಪ್ರಕ್ರಿಯೆ ಪ್ರಾರಂಭ ಆಗಿದ್ರು ಅವಶ್ಯಕತೆ ಇದ್ರೆ ಮಾತ್ರ ಓಡಾಡಿ. ಎಲ್ಸ್ ಸ್ಟೇ ಹೋಮ್ ಸ್ಟೇ ಸೇಫ್. ಈಗ ಮನೆಯಲ್ಲೇ ಕೂತು ಸಂಗೀತ ಮ್ಯೂಸಿಕ್ ಹೀಲ್ಸ್. ಮ್ಯೂಸಿಕ್ ಹೀಲ್ಸ್ ಅನ್ನೋದು ಎಷ್ಟು ಸತ್ಯ ಅಲ್ವಾ? ಎಷ್ಟು ಪಾಸಿಟಿವಿಟಿನ ತಂದುಕೊಡುತ್ತೆ ನಮ್ಗೆ, ನಮ್ಮ ಮೂಡ್ ನ ಲಿಫ್ಟ್ ಮಾಡುತ್ತೆ, ಅಪ್ಲಿಫ್ಟ್ ಮಾಡುತ್ತೆ. ಪ್ರತಿಯೊಂದೊಂದು ರಾಗಕ್ಕೂ ಅದರದ್ದೇ ಆದಂತಹ ಎಮೋಷನ್ ಇರುತ್ತೆ. ಇದರ ಪರಿಚಯ ನಿಮಗೆ ನಾನು ಮಾಡ್ಕೊಡ್ತೀನಿ ಈ ವಾರ ಪೂರ್ತಿ. ಇದು ವರ್ಲ್ಡ್ ಮ್ಯೂಸಿಕ್ ಡೇ ಸ್ಪೆಷಲ್, ಮ್ಯೂಸಿಕ್ ವೀಕ್ ಎಂಟೈರ್ ವೀಕ್ ಆನ್ ರೇಡಿಯೋ ಸಿಟಿ. ಅಂಡ್ ಇವತ್ತು ನನ್ನ ಜೊತೆ ಮಿಸ್ಟರ್ ಮಾತೆಯಾಸ್ ಅವರು ಇದ್ದಾರೆ, ಹೂ ಇಸ್ ಅನ್ ಆಡಿಟರ್ ಅಂಡ್ ಆಡಿಟರ್ ಆಗಿದ್ದು ಮ್ಯೂಸಿಕ್ ನ ಬಗ್ಗೆ ಒಲವು ಅವರಿಗೆ ಪ್ರಾರಂಭ ಆಗಿ ನೌ ಹಿಸ್ ಅ ಆಡಿಟರ್ ಟರ್ನ್ಡ್ ಮ್ಯೂಸಿಷಿಯನ್. ಸೊ ಮಾತೆಯಾಸ್ ಅವರೇ ನಮಸ್ತೆ, ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಸೌಜನ್ಯ ಅವರೇ, ಗುಡ್ ಮಾರ್ನಿಂಗ್. ಸೊ ಹೇಳಿ, ಯುವರ್ ಆಡಿಟರ್ ಟರ್ನ್ಡ್ ಮ್ಯೂಸಿಷಿಯನ್, ರಾಗಗಳ ಬಗ್ಗೆ ಮಾತಾಡ್ತಾ ನಾವು ಮ್ಯೂಸಿಕ್ ಹೀಲ್ಸ್ ಅಂತ. ಇವತ್ತು ಯಾವ ರಾಗದ ಬಗ್ಗೆ ನಮ್ಮ ಕೇಳುಗರಿಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಖಂಡಿತವಾಗಿ, ನಂಗೆ ತುಂಬಾ ಸಂತೋಷ ಆಗ್ತದೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನಾವು ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತನ ಬಹಳಷ್ಟು ನಾವು ನೆಗ್ಲೆಕ್ಟ್ ಮಾಡಿದೀವಿ ಅಂತ ಅನ್ಸುತ್ತೆ. ಬಟ್ ಈಗ ನಾನೊಂದು 2 ವರ್ಷದಿಂದ ಈ ಸಂಗೀತದ ಬಗ್ಗೆ, ಅಂದ್ರೆ ಈ ಕರ್ನಾಟಕ ಶಾಸ್ತ್ರೀಯ ಅಂತ ರಾಗಗಳ ಬಗ್ಗೆ ತಿಳಿತಾ ಬಂದಾಗ ಒಂಥರ ಅದ್ಭುತವಾಗಿದೆ ಅಂತ ಅನ್ನಿಸ್ತಾ ಇದೆ. ನಾವು ಬೇರೆ ಯಾವ ವಿಚಾರನೂ ನಾವು ಸೈಡ್ಗಿಟ್ಬಿಟ್ಟು ಇದನ್ನ ನಾವು ಕಲಿಬೇಕು ಅನ್ನಿಸ್ತದೆ. ಯಾಕಂದ್ರೆ ಬಹಳಷ್ಟು ವಿಚಾರಗಳು, ಅಂದ್ರೆ ಒಂದೊಂದು ರಾಗದಲ್ಲೂ ಒಂದು ವಿಶೇಷತೆ ನಾನು ನೋಡ್ತಾ ಇದ್ದೀನಿ. ಅದರಲ್ಲಿ ಈಗ ನೀವು ಇವತ್ತು ಕೇಳ್ತಾ ಇರೋದ್ರಿಂದ ನಾನು ಇವತ್ತು ತುಂಬಾ ವಿಶೇಷವಾದ ರಾಗ ಅಂತಂದ್ರೆ ಈ ಶಿವರಂಜನಿ ರಾಗ ಅನ್ನೋದು ತುಂಬಾ ನನಗೂ ಮನಸ್ಸಿಗೆ ತುಂಬಾ ಇಷ್ಟ ಆಯ್ತು. ಸೊ ಆ ರಾಗದ ಬಗ್ಗೆ ನಾನು ಇವತ್ತು ನಿಮ್ಗೆ ಹೇಳ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ದಟ್ಸ್ ನೈಸ್. ಸೊ ಶಿವರಂಜನಿ ರಾಗದ ಸ್ಪೆಷಾಲಿಟಿ ನಿಮ್ಮ ಮಾತುಗಳಲ್ಲಿ ಹೇಳೋದಿದ್ರೆ, ಒಂದೊಂದು ರಾಗದಲ್ಲೂ ಒಂದೊಂದು ಹೀಲಿಂಗ್ ಪವರ್ ಇದೆ ಅಂತ ನಾನು ಹೇಳ್ಬೋದು. ಎಸ್ಪೆಷಲಿ ಶಿವರಂಜನಿ ರಾಗ ಅಂತ ಬಂದಾಗ ಆ ಸ್ವರಗಳು ಅಥವಾ ಅದೇನು ನಾವೇನಂತೀವಿ ಆರೋಹಣ ಅವರೋಹಣ ಅದರ ಕೆಲವೊಂದು ಸಂಚಲನ ನೋಡಿದಾಗ ಅದು ಎಲ್ಲೋ ಒಂದ್ ಕಡೆ ನಮ್ಮ ಮನಸ್ಸಿನಲ್ಲಿರೋ ನೋವಿಗೆ ಒಂದ್ ದೊಡ್ಡ ರಿಲೀಫ್ ಸಿಗುತ್ತೆ ಎಂಬ ಒಂದು ವಿಚಾರ ಶಾಸ್ತ್ರದಲ್ಲಿ ಬರ್ದಿದ್ದಾರೆ. ಅದೇ ರೀತಿ ನೀವು ನಿಜವಾಗ್ಲೂ ಆ ಹಾಡುಗಳನ್ನ ಕೇಳಿದಾಗ್ಲೂ, ಅಂದ್ರೆ ಶಿವರಂಜನಿ ರಾಗದಲ್ಲಿ ಬಂದಂತ ಹಾಡುಗಳನ್ನ ನಿಜವಾಗ್ಲೂ ಒಂದು ಒಂದೇ ಅಂತ ಹೇಳೋದು ಒಂದು ಕೂ ಆಗುತ್ತೆ ಅಂತ ನಾನು ಖಂಡಿತ ಹೇಳ್ಬೋದು ಈ ಟೈಮಲ್ಲಿ. ಸೊ ಈ ರಾಗದ ಬಗ್ಗೆ ಮಾತಾಡ್ತಾ, ಅಫ್ಕೋರ್ಸ್ ಸಂಗೀತ ಕಲಿಯುವಂತ ಸಮಯದಲ್ಲಿ ನಾನು ಕೂಡ ಈ ರಾಗದಲ್ಲಿ ಕೆಲವೊಂದು ಹಾಡುಗಳನ್ನ ಕಲ್ತಿರೋದಿದೆ. ಆದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕೆಲವೊಂದು ಹಾಡುಗಳು ಈ ಶಿವರಂಜನಿ ರಾಗದಲ್ಲೇ ಇದೆ. ಯಾವ್ಯಾವ್ದು ಆ ಹಾಡುಗಳು ಹೇಳ್ತೀನಿ. ಬಟ್ ಈಗ ಸ್ಲೋ ಮೂವಿಂಗ್ ಟ್ರಾಫಿಕ್ ರಿಪೋರ್ಟೆಡ್ ಮೇಜರ್ ಇಂಟರ್ಸೆಕ್ಷನ್ಸ್ ಅಲ್ಲಿ ಬೆಂಗಳೂರು ಇಸ್ ಗೆಟಿಂಗ್ ಬ್ಯಾಕ್ ಟು ನಾರ್ಮಲ್. ಒಂದಷ್ಟು ಡೈವರ್ಷನ್ಸ್ ಕೂಡ ನೀವೆಲ್ಲ ಅದ್ರ ಸ್ಟಕ್ ಆಗಿದ್ದು, ಅದ್ರ ಬಗ್ಗೆ ನನಗೆ ಅಪ್ಡೇಟ್ಸ್ ಕಳಿಸಬೇಕು ಅನ್ನೋದಿದ್ರೆ ಡಿಎಂ ಮಾಡಿ ಟು ರೇಡಿಯೋ ಸಿಟಿ ಕನ್ನಡ. ಗುಡ್ ಮಾರ್ನಿಂಗ್ ಸಂಗೀತ ಮ್ಯೂಸಿಕ್ ಹೀಲ್ಸ್. ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ನೀ ಮೀಟಿದ ನೆನಪೆಲ್ಲವೋ ಅಂತ ನೀ ಬರದ ಕಾದಂಬರಿ ಚಿತ್ರದಿದೆ. ಆನಂತರ ನಾನೊಂದು ತೀರಾ ನೀನೊಂದು ತೀರಾ ಈ ಹಾಡಿದೆ ಅನಂತ್ ಸಂಗ್ ಅವ್ರದ್ದು. ತುಂಬಾ ಬಹಳಷ್ಟು ಹಾಡುಗಳಿದೆ ಸೌಜನ್ಯ ಅವರೇ. ಶಿವರಂಜನಿ ರಾಗ ನಾಟ್ ಓನ್ಲಿ ಕನ್ನಡ, ಪ್ರತಿಯೊಂದು ಭಾಷೆನಲ್ಲೂ ಈ ತರ ಬಹಳಷ್ಟು ಹಾಡುಗಳನ್ನ ತಯಾರ್ ಮಾಡಿದಾರೆ. ಅಂದ್ರೆ ಅದು ಉದ್ದೇಶ ಅಷ್ಟೇನೆ, ಆ ಸಂಗೀತ ನಿರ್ದೇಶಕನಿಗೆ ಸ್ವಲ್ಪ ರಾಗಗಳ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇದ್ದಾಗ ಖಂಡಿತ ಈ ತರ ಒಂದು ಅವ್ನಿಗೆ ಚೆನ್ನಾಗಿ ಗೊತ್ತು ಇವೆಲ್ಲ ಬಂದು ಸೂಪರ್ ಹಿಟ್ ಆಗುತ್ತೆ ಅಂತ ಅಂದ್ಬಿಟ್ರೆ. ಯಾಕಂದ್ರೆ ನಮ್ಮ ಪ್ರೇಕ್ಷಕರ ಒಂದು ಮನಸ್ಸನ್ನ ಗೆಲ್ಲೋದಕ್ಕೆ ಇವೆಲ್ಲ ತುಂಬಾ ಒಂದು ರಾಮ ಬಾಣಗಳು ಅಂತ ನಾವು ಹೇಳ್ಕೊಂಡು. ಆಫ್ ಕೋರ್ಸ್ ಮ್ಯೂಸಿಕ್ ಹೀಲ್ಸ್ ಈ ಹಾಡಿಗೆ ಅದೆಂತ ಶಕ್ತಿ ಇದೆ ಅಂದ್ರೆ, ಎಂತ ಬೇಜಾರಲ್ಲಿದ್ರು ಎಂತ ದುಃಖದಲ್ಲಿದ್ರು ಅದರಿಂದ ನಮ್ಮನ್ನ ಆಚೆ ಕರ್ಕೊಂಡ್ ಬರುವಂತಹ ತಾಕತ್ತಿರೋ ಶಿವರಂಜನಿ ರಾಗ. ಈ ರಾಗದ ಬಗ್ಗೆ ಇನ್ನಷ್ಟು ವಾಪಸ್ ಬರ್ತಾ ಮಾತಾಡ್ತೀನಿ. ಬಟ್ ಈಗ ಕನ್ನಡ ಸಿನಿಮಾಗಳಲ್ಲಿ ಯಾವ್ಯಾವ ಕೆಲವೊಂದು ಹಾಡುಗಳು ಈ ಶಿವರಂಜನಿ ರಾಗದಲ್ಲಿದೆ ಅನ್ನೋದನ್ನ ನಮ್ಗೆ ತಿಳಿಸ್ಕೊಡೋದಕ್ಕೆ ಆಡಿಟರ್ ಟರ್ನ್ಡ್ ಮ್ಯೂಸಿಷಿಯನ್, ಬಟ್ ಆಫ್ ಕೋರ್ಸ್ ಆಡಿಟಿಂಗ್ ಕೆಲಸ ಕೂಡ ಮುಂದುವರಿಸ್ತಾ ಇದಾರೆ ಇವರು. ನಾಟ್ ದಟ್ ಈಸ್ ವಿತ್ ದ ಪ್ರೊಫೆಷನ್, ಬಟ್ ಅದರ ಜೊತೆ ಜೊತೆಗೆ ಮ್ಯೂಸಿಕ್ ನ ಪರ್ಸ್ಯೂ ಮಾಡ್ತಾ ಹೆಚ್ಚು ಒಲವು ಈಗ ಇವ್ರಿಗೆ ಮ್ಯೂಸಿಕ್ ನತ್ತ. ಸೊ ನನ್ ಜೊತೆ ಆನ್ ದಿ ಶೋ ಮಿಸ್ಟರ್ ಮಾತಯಾಸ್. ಎಸ್ ಸರ್, ಹೇಳಿ. ಮಾತಯಾಸ್ ಅವರೇ, ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಮಾತಾಡಿದಕ್ಕೆ. ನಿಮ್ಮ ಪ್ಯಾಷನ್ ಟುವರ್ಡ್ಸ್ ಮ್ಯೂಸಿಕ್ ಇಟ್ಸ್ ರಿಯಲಿ ಅಮೇಸಿಂಗ್ ಅಂಡ್ ಇನ್ಸ್ಪೈರಿಂಗ್. ಹ್ಯಾವ್ ಅ ಗುಡ್ ಡೇ ಅಂಡ್ ಸ್ಟೇ ಸೇಫ್ ಸರ್. ತುಂಬಾ ತುಂಬಾ ಧನ್ಯವಾದಗಳು ಸೌಜನ್ಯರೇ. ಇವತ್ತು ನನ್ನ ಈ ಒಂದು ರಾಗದ ಬಗ್ಗೆ ವಿಚಾರ ಹೇಳೋದಕ್ಕೆ ನೀವು ಕಾಲ್ ಮಾಡಿದ್ದು ನನಗೂ ತುಂಬಾ ಸಂತೋಷ ಆಯ್ತು. ನಿಮ್ಗೂ ತುಂಬಾ ಧನ್ಯವಾದಗಳು ಸೌಜನ್ಯ. ವೆಲ್ ಟೈಮ್ ಈಗ 9:41. ಇದು ರೇಡಿಯೋ ಸಿಟಿ 91.1.